ನಾನು ಭಾರತಿ ಅಂತ ಪೇಷೆಂಟ್. ಇಲ್ಲಿ ಬಂದಾಗ ತುಂಬ ಹೆದರಿದ್ದೆ ಆ್ಯಕ್ಚುಲಿ. ನಾನು ಏನಪ್ಪ ಸಡನ್ನಾಗಿ ಎಷ್ಟು ಆರಾಮಾಗಿದ್ದಾಳು, ಇದೇನೋ ಇದು ಲಂಗ್ಸ್ ಇನ್ಫೆಕ್ಷನ್ನು ಅದು ಇದು ಅಂತೆಲ್ಲ ತುಂಬ ಹೆದರಿದ್ದೆ. ಬಟ್ ಇಲ್ಲಿ ಬಂದಮೇಲೆ ಡಾಕ್ಟರ್ ಪೈ ಅವರು ನಮಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ರೆಫರ್ ಮಾಡಿ ಆಮೇಲೆ ಮಂಜುಳಾ ಗಾಯಕ್ವಾಡ್ಗೆ ಅವ್ರಿಗೆ ರೆಫರ್ ಮಾಡಿದ್ರು. ನನ್ನ ಅವರು ಆ್ಯಕ್ಚುಲಿ ಅವರು ಧೈರ್ಯವಾಗಿ ಏನು ಹೆದರ್ಕೋಬೇಡಿ ಮೇಡಮ್, ನೀವು ಒಂದು ಲಮ್ ಇದೆ ಆ್ಯಕ್ಚುಲಿ ಏನಿಲ್ಲ, ನಾನು ಆಪ್ರೇಷನ್ ಮಾಡಿ ನಿಮಗೆ ಆರಾಮಾಗಿ ಮಾಡಿ ಕಳಿಸ್ತೀನಿ ಮನೆಗೆ, ಹೆದರ್ಕೊಳ್ಳೋದು ಏನು ಬೇಕಾಗಿಲ್ಲ ಅಂಥೇಳಿ ಅವರು ನನಗೆ ತುಂಬ ಧೈರ್ಯ ಕೊಟ್ಟರು. ಧೈರ್ಯವಾಗಿ ಇಮಿಡಿಯೇಟ್ ಆಪ್ರೇಷನ್ ಮಾಡಿ, ರೈಟ್ ಟೈಮ್ ಬಂದಿದ್ದೀರಾ, ನೀವು ಲೇಟಾಗಿದ್ದರೆ ಆ್ಯಕ್ಚುಲಿ ನೀವು ಕೊಲಾಪ್ಸ್ ಆಗ್ತಿದ್ದರೋ ಅನ್ನೋ ಗೊತ್ತಿಲ್ಲ. ಕರೆಕ್ಟಾಗಿ ನನಗೆ ದೇವ್ರ ಥರ ಅವ್ರು ಸಿಕ್ಕಿ ರೈಟ್ ಟೈಮ್ಗೆ ಎಲ್ಲ ನನಗೆ ಟೈಮ್ ಟೈಮ್ಗೆ ಕರೆಕ್ಟಾಗಿ ಆಯಿತು ಆಪ್ರೇಷನ್ನು ಅಂತ ಹೋಲ್ ಟೀಮ್ ಹೇಳಬೇಕು ಅಂದರೆ ನಿಜವಾಗ್ಲೂ ಅವ್ರು ನನಗೆ ಅಷ್ಟು ಸಹಕರಿಸಿ ಎಲ್ಲ ಅಂತ ಫ್ರೆಂಡ್ಲಿಯಾಗಿ ತುಂಬ ಕೋಆಪ್ರೇಟ್ ಮಾಡಿದ್ರು. ನಮಸ್ಕಾರ, ನಾನು ಡಾಕ್ಟರ್ ಮಂಜುಳಾ ಗಾಯಕ್ವಾಡ್ ಅಂತ, ಸೀನಿಯರ್ ಕನ್ಸಲ್ಟೆಂಟ್ ಆಬ್ಸ್ಟೆಟ್ರಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್, ಸಾಗರ್ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಹಾಸ್ಪಿಟಲ್ ಶುರು ಆಗಿದ್ದ ದಿನದಿಂದ ಕೆಲಸ ಮಾಡ್ತಾ ಇದ್ದೀನಿ. ಭಾರತಿ ಅಂತ ಒಂದು 66 ವರ್ಷದ ಮಹಿಳೆ ನನ್ನ ಹತ್ರ ಕನ್ಸಲ್ಟೇಷನ್ಗೆ ಬಂದರು. ಅವ್ರಿಗೆ ಮೇಜರ್ ಪ್ರಾಬ್ಲಮ್ ಇದ್ದಿದ್ದು ಲಂಗ್ಸ್ ಪ್ರಾಬ್ಲಮ್. ಅವ್ರ ರಿಪೋರ್ಟ್ ಎಲ್ಲ ನೋಡಿದಾಗ ಅವ್ರಿಗೆ ಗೊತ್ತಾಯಿತು ಅವ್ರಿಗೆ 1.5 kg ಗೆಡ್ಡೆ ಇದೆ. ಒವೇರಿ ಎಲ್ಲಿದೆ ಗೆಡ್ಡೆ ಅಂತ ಇನ್ನೂ ಲೊಕೇಟ್ ಆಗಿರಲಿಲ್ಲ. ಅದರಿಂದ ಅದ್ರ ಬ್ಯಾಕ್ ಫ್ಲೋ ರಿಫ್ಲೆಕ್ಟ್ ಆಗಿ ಅವ್ರಿಗೆ ಲಂಗ್ಸ್ ಪ್ರಾಬ್ಲಮ್ ಇತ್ತು. ಅವರು ತುಂಬಾ ಹೆದರ್ಕೊಂಡಿದ್ರು, ಅಪ್ರಿಹೆನ್ಸಿವ್ ಆಗಿದ್ದರು. ಅದರಿಂದ ನಾನು ಧೈರ್ಯ ಹೇಳಿದೆ ಅವ್ರಿಗೆ ಸಡನ್ನಾಗಿ ಸರ್ಜರಿ ಮಾಡಬೇಕು. 66 ವರ್ಷದ ಮಹಿಳೆ ಮೆನೋಪಾಸ್ ಆಗಿ 15 ವರ್ಷ ಆದಮೇಲೆ ಯುಟ್ರಸ್ ತೆಗಿಬೇಕು ಅಂದರೂ ಯಾರಿಗಾದರೂ ಒಂದು ಸೆಕೆಂಡ್ ಬೆನಿಫಿಟ್ ಆಫ್ ಡೌಟ್ ಇರುತ್ತೆ. ಆದರೆ ಪೇಷೆಂಟ್ ಅವರು ನನ್ನ ಮೇಲೆ ಅಷ್ಟು ವಿಶ್ವಾಸ ಇಟ್ಕೊಂಡು ಒಪ್ಕೊಂಡ್ರು, ಅದನ್ನು ಸರ್ಜರಿ ಪ್ಲ್ಯಾನ್ ಮಾಡಿ ಸೊ 2 bottles ಬ್ಲಡ್ ರೆಡಿ ಮಾಡಿಕೊಂಡು ಆಪ್ರೇಟ್ ಮಾಡಿದೆ. 1.135 kg ಗೆಡ್ಡೆ ತೆಗೆದೆ. 48 hoursಲ್ಲಿ ಶೀ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಯು ಆ್ಯಂಡ್ ಶೀ ಈಸ್ ಟಾಕಿಂಗ್. ಬ್ಲಡ್ ಪ್ರಾಡಕ್ಟ್ಸ್ ಏನೂ ಕೊಟ್ಟಿಲ್ಲ. ವಿತಿನ್ 12 hours ಐ ಮೇಡ್ ಹರ್ ವಾಕ್. ನೌ ಶಿ ಈಸ್ ಹ್ಯಾಪಿ, ಶಿ ವಿಲ್ ಗೋ ಹೋಮ್ ಇನ್ 2 days ಆ್ಯಂಡ್ ಶಿ ಈಸ್ ವೆರಿ ಕಂಫರ್ಟಬಲ್ ವಿತ್ ದ ಪ್ರೊಸೀಜರ್. ದಿಸ್ ಈಸ್ ಹೌ ವಿ ಟ್ರೀಟ್ ಆಲ್ ಅವರ್ ಪೇಷಂಟ್ಸ್. ಸಾಗರ್ ಹಾಸ್ಪಿಟಲಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಯಾವುದೇ ಥರ ಎಮರ್ಜೆನ್ಸಿ ಬರಲಿ, ವಿತಿನ್ 5 minutes ದೇ ಕ್ಯಾನ್ ಬಿ ಶಿಫ್ಟೆಡ್ ಟು ದ OT ಫ್ರಮ್ ದ ಎಮರ್ಜೆನ್ಸಿ. ದಟ್ ಈಸ್ ಅವರ್ ರೆಡಿನೆಸ್ ಟು ಟ್ರೀಟ್ ದ ಪೇಷಂಟ್ಸ್. ಥ್ಯಾಂಕ್ಸ್ ಫಾರ್ ಆಲ್ ದ ಸಪೋರ್ಟ್.